ಕೇವಲ ನಟರಾಗಿರಲಿಲ್ಲ, ಆದರ್ಶಗಳ ದೃಷ್ಟಿಯಲ್ಲಿ ಮತ್ತು ಅವರ ಸಾಧನೆಗಳ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರು. ಕಳೆದ 25 ವರ್ಷಗಳ ಹಿಂದೆನೆ ಇವತ್ತು ನೀವು ಪ್ಯಾನ್ ಇಂಡಿಯಾ ಅಂತಂದ್ರೆ ತಲೆ ಮೇಲೆ ಹೊತ್ಕೊಂಡು ನೀವು ನಾವು ಕನ್ನಡಿಗರೆಲ್ಲರೂ ಮೆರೀತಾ ಇದ್ದೀವಿ. ಆದರೆ ಅವತ್ತು ವಿಷ್ಣುವರ್ಧನ್ ಅವರು ಪ್ಯಾನ್ ಇಂಡಿಯಾ ಮಾಡಿದಾಗ 25 ವರ್ಷಗಳ ಹಿಂದೆ ಅವರನ್ನು ಕನ್ನಡ ದ್ರೋಹಿ ಅಂತ ಕರೆಯಲಾಗಿತ್ತು. ಮಣ್ಣಲ್ಲಿ ಪಂಚಭಾಷಾ ನಟ, 25 ವರ್ಷಗಳಿಂದಲೇ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನು ತಂದಂತಹ ನಟ, ತನಗೆ ಮಕ್ಕಳಿಲ್ಲದಿದ್ದಾಗ ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಹೆಣ್ಣು ಮಕ್ಕಳನ್ನು ಗೌರವಿಸುವ ಪರಂಪರೆಗೆ ನಾಂದಿ ಹಾಡಿದ ನಟ, ನೋವು ಕೊಟ್ಟವರಿಗೂ ನಗುವನ್ನೇ ನೀಡಿದಂತಹ ಉದಾತ್ತ ನಟ, ಮತ್ತೆ ಚಿತ್ರದ ಆಚೆಗೂ ಚಿತ್ರದ ದಲ್ಲಿಯೂ ಕೂಡ ತನ್ನ ನಾಯಕ ನಟಿಯನ್ನು ಬಹುವಚನದಲ್ಲಿ ಕರೆದಂತಹ ನಟ, ಇಂತಹ ಆದರ್ಶಗಳ ಮೇರು ಪರ್ವತವನ್ನು ಕರ್ನಾಟಕ ರತ್ನ ಅನ್ನಲಿಕ್ಕೆ ಸರ್ಕಾರಕ್ಕೆ ಏನು ಸಮಸ್ಯೆ ಇದೆ? ದಯವಿಟ್ಟು ಈ ಸ್ಮಾರಕದ ನೆಪದಲ್ಲಾದರೂ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಿಮಗೆಲ್ಲ ಗೊತ್ತಿದೆ, ಮತ್ತೆ ತುಂಬ ಜನರ ಪ್ರಶ್ನೆ ಕೂಡ ಆಗಿರುತ್ತೆ, ಅಲ್ಲಿ ಸ್ಮಾರಕ ಆದ ತಕ್ಷಣ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಥಳಾಂತರ ಮಾಡಿಬಿಡ್ತಾರಾ ಅಥವಾ ಇದನ್ನು ಡೆಮಾಲಿಶ್ ಮಾಡಿಬಿಡ್ತಾರ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಬಹುದು. ಆದರೆ ಒಂದು ಹೇಳ್ತಾ ಇದ್ದೀವಿ, ಸ್ಮಾರಕಗಳು ಬೆಂಗಳೂರಲ್ಲಿ ಮಾತ್ರ, ಮೈಸೂರಲ್ಲಿ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಲಿ ನಾವು ಅವೆಲ್ಲ ಕಡೆಗೂ ಇದೇ ರೀತಿಯಲ್ಲಿ ಹೋಗ್ತೀವಿ. ಆದರೆ ಪುಣ್ಯಭೂಮಿ ಅನ್ನುವಂತಹದ್ದು ಅವರ ಅಂತ್ಯ ಸಂಸ್ಕಾರವಾದ ಜಾಗದಲ್ಲಿಯೇ ಆಗಬೇಕು ಅನ್ನುವಂತಹ ಒತ್ತಾಯಕ್ಕೆ ಮತ್ತು ಹೋರಾಟಕ್ಕೆ ನಾವು ಈಗಲೂ ಬದ್ಧವಾಗಿದ್ದೀವಿ. ಮತ್ತೆ ಈಗಾಗಲೇ ಅನಿರುದ್ಧ ಅವರು ಕೂಡ ಆ ವಿಷಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಭಿಮಾನಿಗಳು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ, ನಾವು ಖುಷಿ ಪಡ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಸೊ 3ನೇ ತಾರೀಕು ಕೋರ್ಟಲ್ಲಿ ಕೇಸ್ ಇದೆ. ಬಾಲಣ್ಣನವರ ಕುಟುಂಬದವರು ಒಬ್ಬ ಕಲಾವಿದನ ಕುಟುಂಬದವರಾಗಿದ್ದುಕೊಂಡು ಕೂಡ ಇನ್ನೊಬ್ಬ ಕಲಾವಿದನ ಕುಟುಂಬದ ಕಲಾವಿದನ ಅಂತ್ಯ ಸಂಸ್ಕಾರವಾದ ಜಾಗವನ್ನು ಸ್ಥಳಾಂತರ ಮಾಡಲಿಕ್ಕೆ ವಾಣಿಜ್ಯಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ವಾಣಿಜ್ಯಾತ್ಮಕ ಲಾಭದ ದೃಷ್ಟಿಯಿಂದ ಒಬ್ಬ ಕಲಾವಿದನ ಕುಟುಂಬ ಇನ್ನೊಬ್ಬ ಕಲಾವಿದನ ಸಮಾಧಿಯನ್ನು ಒಡೆಯುವಂತಹ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ. ಕೋರ್ಟಲ್ಲೂ ಕೂಡ ಅದೇ ಥರ ವಾದ ಮಾಡಣೆ ಮಾಡ್ತಿದ್ದಾರೆ. ನಾವು ಅವರಿಗೆ ಹೇಳ್ತಿದ್ದೀವಿ, ನೀವು ವಿಷ್ಣುವರ್ಧನ್ ಅವರನ್ನು ಒಬ್ಬ ಕಲಾವಿದ ಅಂತ ಗೌರವಿಸದೇ ಹೋದರೆ ನಾವು ಕೂಡ ನಿಮ್ಮನ್ನು ಕಲಾವಿದರ ಕುಟುಂಬ ಅಂತ ಗೌರವಿಸುವಂತಹ ಪ್ರಸಂಗವೇ ಬರಲ್ಲ. ಯಾಕೆಂತಂದರೆ ಅದು ನಿಮ್ಮ ವೈಯಕ್ತಿಕ ಆಸ್ತಿಯಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲ, ಸರ್ಕಾರದಿಂದ ಅನುದಾನ ಪಡೆದುಕೊಂಡಂತಹ ಒಂದು ಭೋಗ್ಯದ ಜಮೀನು, ಅದನ್ನು ನೀವು ನಿಮ್ಮ ಸ್ವಂತ ಆಸ್ತಿ ಥರ ಭಾವಿಸಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಸ್ಥಳಾಂತರ ಮಾಡ್ತೀನಿ ಅಂತ ಹೋದರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ನಾವು ಇಷ್ಟು ದಿವಸ ಯಾಕೆ ಮೌನವಾಗಿದ್ದೀವಿ ಅಂದರೆ ಕೊನೇ ಪಕ್ಷ ಮೈಸೂರಲ್ಲಾದರೂ ಒಂದು ಸ್ಮಾರಕ ಆಗಲಿ ಅಂತ, ಇನ್ನು ನಮಗೆ ಅಂಥ ಬೌಂಡ್ರಿ ಇರಲಿಲ್ಲ, ಮತ್ತೆ ಆ ಥರದ ಯಾವುದೇ ನೆಪಗಳು ನಮ್ಮಲ್ಲಿಲ್ಲ. ಆದ್ದರಿಂದ ಮೈಸೂರಿನ ಸ್ಮಾರಕ ಮುಗಿದುಕೊಂಡ ತಕ್ಷಣ ಈ ಪುಣ್ಯಭೂಮಿ ಹೋರಾಟವನ್ನು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಯಾಕೆ ಕೊಡಲ್ಲ ಅನ್ನುವಂತಹ ಹೋರಾಟವನ್ನು ನಾವು ಈ ಕೈಗೆತ್ತಿಕೊಳ್ತಾ ಇದ್ದೀವಿ. ಅದಕ್ಕೂ ಮುನ್ನವೇ ಸರ್ಕಾರ ಹೋರಾಟಗಳಿಗೆ ಆಸ್ಪದ ಕೊಡದೆ ಈ ಚರ್ಚಾ ಹಂತದಲ್ಲಿಯೇ ಅವರ ಸಾಧನೆಗಳನ್ನು ಪರಿಗಣಿಸಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಮತ್ತು ಬೆಂಗಳೂರಿನಲ್ಲಿ ಪುಣ್ಯಭೂಮಿಗೆ ಅವಕಾಶವನ್ನು ಒದಗಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ.